sound. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿದ್ದಲ್ಘಟ್ಟ ನಗರಸಭೆಯ ವಾರ್ಡ್ ನಂಬರ್ 12ರ ವಾರ್ಡ್ ನಂಬರ್ ಮತದಾರರು 12ನ ಮತದಾರರು ನಮ್ಮ ಜೊತೆ ಇದ್ದಾರೆ. ಇವ್ರ ಹತ್ರ ಮಾತಾಡೋಣ. ಸರ್, ಎಲ್ಲರಿಗೂ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಸ್ವಾಗತ. ಸರ್, ನಿಮಗೆ ಕೌನ್ಸಿಲರು ಹಾಲಿ ಶಬಾನಾ ಮುಸಾವರ್ ಅವರು ಸೇರ್ತಾರೆ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಅವರಿಂದ ನಮ್ಗೇನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರು ಬಂದ 5 ವರ್ಷದಿಂದ ಅವ್ರು ಮಾಡಿರೋ ಕೆಲಸಗಳು ಇವತ್ತಿಗೆ ಯಾವ ಕೌನ್ಸಿಲರು ಮಾಡಿಲ್ಲ. ಯಾಕಂದರೆ ನೋಡಿ, ನಮಗೆ ನೀರು ಇರಲಿಲ್ಲ, ಕರೆಂಟು ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಆಮೇಲೆ ಚರಂಡಿಗಳು ಕರೆಕ್ಟಾಗಿ ಕ್ಲೀನ್ ಇರ್ತಿಲ್ಲ, ರೋಡ್ಗಳು ಸರಿಯಾಗಿ ಹಾಕಿರಲಿಲ್ಲ. ಇವ್ನು ಬಂದು 5-4 ವರ್ಷ ಚಿಲ್ಲರೆ ಆಗ್ತಾಯಿದ್ದೆ. ಆವಾಗಿಂದ ನಮಗೆ ಅವರಿಂದ ಒಂದು ಪೈಸೆದು ಪ್ರಾಬ್ಲಮ್ ಇಲ್ಲ. ಇನ್ನೊಂದು, ರಾತ್ರಿ 1 ಗಂಟೆ ಆದರೆ ನೀರು ಅಲ್ಲಿ ಆಫ್ ಮಾಡಬೇಕಂದ್ರೆ ಅವ್ರು ಬರ್ತಾರೆ, ಆಮೇಲೆ ನೀರು ಬಿಡಬೇಕಂದ್ರೂ ಬರ್ತಾರೆ. ಮಳೆಗೆ ರಾತ್ರಿ 1 ಗಂಟೆದಾಗ ಅವರು ಸುತ್ತಾಡ್ತಾನೆ ಇರ್ತಾರೆ. ಮೊದಲು ಗೆದ್ದಿರೋ ಕೌನ್ಸಿಲರ್ದಲ್ಲಿ ಅವ್ರ ಮನೆ ಹತ್ರ ನಾವು ಹೋಗ್ಬೇಕಿತ್ತು, ಇವಾಗ ಹಂಗೇನಿಲ್ಲ. ಇವ್ರು ನಮ್ಮ ಮನೆ ಹತ್ರ 4 ಗಂಟೆಗೆ ನೋಡಿದ್ರೂ ನಮ್ಮ ಮನೆ ಹತ್ರನೇ ಇರ್ತಾರೆ ಅವರು ಮುಸ್ತು ಅವರು. ಆಮೇಲೆ ನಾವು ಫೋನ್ ಮಾಡೋದು ಅದು 1 ಗಂಟೆ ರಾತ್ರಿಗೂ ಫೋನ್ ಮಾಡಿದ್ರೂ ಅವ್ರು ಬಂದು ನಮ್ಗೆ ಮೀಟ್ ಆಗ್ತಾರೆ. ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಗೇನು ಬೇಕು, ಕರೆಂಟ್ ಬೇಕಾ, ಲೈಟ್ ಇಲ್ವಾ, ಚರಂಡಿ ಕ್ಲೀನ್ ಮಾಡಬೇಕಾ, ಆಮೇಲೆ ಏನಾರ ಪ್ರಾಬ್ಲಮ್ಗಳೈತಾ, ನೀರು ಬರ್ತಾ ಇಲ್ವಾ, ಆಮೇಲೆ ಏನಾರು ಕಟ್ಟೋಗ್ಬಿಟ್ರೆ ಒಂದು ಸರ್ ಮಾಡ್ತಾರೆ. ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸರ್ ತಮಗೆಲ್ಲ? ಇವರಂದ್ರೆ ಸೇಮ್ ಹಂಗೆ, ಏನ ಇವಾಗ ಅವರೇ ಕೌನ್ಸಿಲರ್ ಅಂದರೆ ಮನೆ ಹತ್ರ ಬರ್ತಾ ಇದ್ದಾರೆ, ಬಂದೇನಿದ್ರು ಬಗೆಹರಿಸ್ಕೊಡ್ತಾರೆ. ನೀರು ಬಿಡೋದು ಸೇಮ್ ನೀ ಹಂಗೆ, ಅವ್ರು ಹೆಂಗೋ ನಮಗೂ ಹಂಗೆ, ನೀರೆಲ್ಲ ಬಿಟ್ಟಿದ್ದಾರೆ. ನಾವು ಏನು ಬೇಕಾದರೂ ಮನೆ ಹತ್ರ ಬಂದರೆ ಮಾಡಿಕೊಡ್ತಾರೆ. ಅವರೇ ಬೇಕಾದರೆ ಏನು ಆಧಾರ್ ಕಾರ್ಡ್ ತೆಗಿಸ್ತೀವಿ, ಕರ್ಕೊಂಡು ಜೊತೆಯಲ್ಲಿ ಬಂದು ಮಾಡಿಕೊಡ್ತಾ ಇದ್ದಾರೆ ಅವರೇ. ಅವ್ರಲ್ದಂಗೆ ಯಾವ ಟೈಮ್ ಫೋನ್ ಮಾಡಿದ್ರು ಫೋನ್ ರೀಚ್ ಮಾಡ್ತಾರೆ, ಮಾತಾಡ್ತಾರೆ. ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಪರವಾಗಿಲ್ಲ. ಇನ್ನೊಂದು ಪ್ರಾಬ್ಲಮ್ ಇಲ್ಲ ಸರ್, ಇಂದವರೆಗೂ ಪರವಾಗಿಲ್ಲ ಸರ್. ಇಂದವರೆಗೂ ನೆಕ್ಸ್ಟ್ ಅವ್ರ ಅಂತವರೇ ಬೇಕು, ಇವರೇ ಬೇಕು. ಸಮಸ್ಯೆಗಳು ಇನ್ನ ಇದೆ ಸರ್, ಇನ್ನ ಕೆಲವು ಸಮಸ್ಯೆಗಳೈತೆ, ಇನ್ನ ಪೈಪ್ ಲೈನ್ ಹಾಕೋದಿದೆ ಎಲ್ಲ. ಫೋನ್ ಮಾಡಿದ್ರೆ ಮಾತ್ರ ಬರ್ತಾರಲ್ಲ, ಫೋನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಬಂದು ಅದ್ರ ಕೆಲಸನ ಮಾಡಿಕೊಡ್ತಾ ಇದ್ದಾರೆ. ಇಲ್ಲ, ಅನೇಕ ಕೆಲಸಗಳು ಮಾಡಿದ್ದಾರೆ, ಇನ್ನ ಮುಂದೂ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತಾರೆ, ಸೇರಿ ಮಾಡ್ಕೊಡ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಕೊನೆಯಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? 15 ವರ್ಷ ಮುಂಚೆ ನಮ್ಮ ಏರಿಯಾನಲ್ಲಿ ನಾವು ಎಲ್ಲ ವಾರ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಅದು ಏನಂತೆ, ಜೊಟ್ಟು ಇದು ಇದು ಎಲ್ಲ ವೇಸ್ಟು ಮನೆಯಲ್ಲಿ ಬಿಟ್ಬಿಡ್ತಾ ಇದ್ದು, ಆ ಬೇಸನ್ ಎಲ್ಲನೂ ಅಲ್ಲೇ ಬಿಡ್ತಾ ಇದ್ದದು. ಅದೇನಾಗ್ತಾ ಇದೆ ಅಂದರೆ, ಶನಿವಾರ ಇಲ್ಲ ಶುಕ್ರವಾರ ರಾತ್ರಿ ಬಂದುಬಿಟ್ಟು ಎಲ್ಲ ಕರ್ತನ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದು. ಇವಾಗ ಏನಾಗಿದೆ ಅಂದರೆ, ನಮಗೆ ಈ ಕೌನ್ಸಿಲರ್ ಬಂದಮೇಲೆ ಇವತ್ತೂ ಯಾಕೆ ಕಲ್ತಾನವಾಗಿಲ್ಲ. ಬೇಕಾಗಿದೆ ಪೊಲಿಟಿಷಿಯನ್ ನೋಡಿ, ನೀವು ಬೇಕಾಗುತ್ತೆ ಲೈಟ್ ಇರಲಿಲ್ಲ. ಇಲ್ಲ, ಅದು ಅದು ಕಲ್ತಾನ ಇವಾಗ ಆಗ್ತಾ ಇಲ್ಲ. ಯಾಕಂದ್ರೆ ಪೊಲೀಸ್ಗೆಲ್ಲಾನು ಅವರು ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಪೊಲೀಸ್ ಬರ್ತಾರೆ. ಅದು ಒಬ್ಬರು ಪೊಲೀಸ್ ಒಬ್ರು ಇದ್ದಾರೆ, ಅವ್ರು ಬಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ನಮ್ಗೆ ನೋಡ್ತಾರೆ ಏನಾಗಿದೆ, ಯಾವ ಕಲ್ತಾನ ಆಗಿದೆ, ಯಾರಾಗಿದೆ, ಏನೇನು ಆಗಿದೆ, ಏನಿಲ್ಲ ಸರ್ ಅಂದ್ರೆ ಅದು ಹೋಗ್ಬಿಟ್ಟು. ಅದು ಎಲ್ಲ ಮಾತಿಗೆ ಎಲ್ಲ ಸಹಿ ಆಯ್ತಾ ಸರ್? ಇವಾಗ ನಮ್ ಬೆನ್ನ ನೆಕ್ಸ್ಟ್ ಬೇಕಾದ್ರು ಅವ್ರಿಗೆ ಅವ್ರಿಗೆ ನಾವು ಗೆಲ್ಲಿಸ್ತೀವಿ ಅಂತ ನಮ್ಗೆ ಅವ್ರಿಗೆ ಕೊಡ್ಬೇಕಂತ ಸೀಟ್ ನಮ್ಗೆ ನಮ್ಮೆಲ್ಲ ಅಭಿಪ್ರಾಯ. ಶಾಂಕ್ಷನ್ ಆಗಿಲ್ಲ ಅಂತ ಅವರು ನಮ್ಗೂ ಹೇಳ್ತಾವ್ರೆ. ಅವ್ರ ಜನಕ್ಕೆ ಸ್ವಲ್ಪ ಹೋಗ್ಲಿ, ಎಲ್ಲಾನ ಹೋಗ್ಲಿ, ಏನೋ ಕೆಲಸ ಆಗ್ಲಿ, ಎಲ್ಲಿ ಮುನಿಯಪ್ಪ ಸಾಹೇಬ್ ಹತ್ರ ಹೋಗ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ ಸರ್. ಒಬ್ರು ಹೋಗ್ಬಿಟ್ಟು ಏನ್ ಕೆಲಸ ಮಾಡ್ಕೊಂಡ್ರೆ ಪಾಸ್ ಮಾಡ್ಬೇಕಂದ್ರೆ ನಮ್ಗೆ ಕರೀತಾರೆ ಸರ್ ಅವರು. ಈ ತರ ಫೈಲ್ ಕೆಲಸ ಮಾಡಿದ್ರಿಂದ ಎಷ್ಟು ದುಡ್ಡು ಖರ್ಚಾಗಿದೆ, ಈ ದುಡ್ಡಿಗೆ ಇಷ್ಟು ಆಗಿದೆ ಅನ್ನೋ ಎಲ್ಲ ಮಾಡಿ. ಗಂಡ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಗ್ಯಾಸ್ ಇಲ್ಲ. ಇವಾಗ ಸೋದಕ್ಕೆ ಸೋದಕ್ಕೆ ಎಲ್ಲ ಹೋಗ್ತಾ ಇದ್ವು. ಈಗ ಇವಾಗ ಹೋಗ್ಬಿಟ್ಟು ಏನ್ ಮಾಡಿದಾರೆ ಅವರು, ಯಾರಿಗೆ ಬೇಕು ಗ್ಯಾಸ್, ಯಾರಿಗೆ ಅವ್ರಿಗೆ ಗ್ಯಾಸ್ ಕೊಟ್ಟಿದ್ದಾರೆ. ಇವಾಗ ಮೊನ್ನೆ ಬೇಕು ಪಿಂಚಿನ್ ಮಾಡ್ಸೋರು, ಇವಾಗ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಮಾಡೋರೆ, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಅದಕ್ಕೂ ಹೋಗ್ತಾರೆ. ಫೋನ್ ಮಾಡಿದ್ರೆ ಅಣ್ಣ ಎಲ್ಲಿದ್ದೀರಾ ಅಂದರೆ, ಎಲ್ಲ ಎಲ್ಲ ಎಲ್ಲಿದ್ದೀರಮ್ಮ ನೀವು, ಅಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಅಲ್ಲ ಅಂತ ಅವ್ರು ಬಂದು ಅವ್ರು ಏನು ಬೇಕು ಎಲ್ಲ ಮಾಡ್ತಾರೆ. ಇವಾಗ ನೋಡಿ ಸರ್, ಇವಾಗ ಹೊಸ ಮನೆ ಕಟ್ತಾ ಇದೆ, ನಮಗೆ ಇವಾಗ 10-15 ವರ್ಷದಿಂದ ನಾವು ಮಳೆ ಬಂದ್ಬಿಟ್ಟೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಸರ್. ಇವಾಗ ನೋಡಿ, 6 ಪಿಲ್ಲರ್ ಆಗಿಬಿಟ್ಟು 4,20,000 ರೂಪಾಯಿಗೆ ಎಲ್ಲ ಕೆಲಸ ಆಗ್ತಾ ಇದೆ. ಅದ್ನಲ್ಲಿ 10,000 ರೂಪಾಯಿ 60 ರೂಪಾಯಿ ಕಟ್ಬೇಕಾಗಿರೋದು. ಅದನ್ನು ನಾವು
10,000 ಕೊಟ್ಟಿರೋದು, ಒಬ್ಬರು 9,000 ಕೊಟ್ಟಿದ್ದಾರೆ. ಮಾಡಿದಾರೆ ಯಾರಿಗಿಲ್ಲ ಮನೆಗೆ, ಅವ್ರ ಮನೆಗೆ ಯಾವ್ದು ಬೇಕಾದ್ರೆ ನೀವು ನಡೀ ಸರ್. ಅವ್ರ ಮನೆ ತಾಯಿ ಮನೆ ನೋಡಿ ಸರ್, ಅವರು ಅವ್ರ ತಾಯಿ ಮನೆ ಆಗ್ದಿಲ್ಲ ಸರ್. ಅವರು ನಮ್ಮ ಮನೆ ಪಕ್ಕದಲ್ಲಿ, ಅವ್ರ ಮನೆ ಪಕ್ಕದಲ್ಲಿ ಇರೋದ್ರೆ ನಮ್ದು ಬೇಡ, ಬೇರೆ ಅವ್ರದ್ದಾಗ್ಲಿ, ಬೇರೆ ಅವ್ರಾಗ್ತದೆ. ಆಮೇಲೆ ನೋಡೋಣ, ನನ್ಗೆ ನನ್ನ ಹತ್ರ ದುಡ್ಡಿದೆ, ನಮ್ಮ ಮಾಡೋಣ ಅಷ್ಟೇ ಮಾಡಿದ್ರೆ ಒಳ್ಳೆ ಮಾಡ್ತಾ ಇದ್ದಾರೆ ಕೆಲಸ. ಸರ್, ಇಂಥ ಕೊಂತಾರ ನಮ್ಗೆ ಮತ್ತೆ ಬೇಕಂತ ನಮ್ಮೆಲ್ಲ ಬರಲಿ ಸ್ಕೀಮ್ ಸರ್, ಈ ಸ್ಕೀಮ್ ಯಾವ್ದನ್ನ ಬರ್ಲಿ, ಫಸ್ಟ್ ಬಂದು ನಮ್ದ ಕೇಳ್ತಾನೆ ಈ ಸ್ಕೀಮ್ ಬಂದಿದ್ದೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಖಂಡಿತ ತಮ್ಮ ಒಂದು ವಿಚಾರವನ್ನು ನಮ್ಮೊಂದು ಹಂಚಿಕೊಂಡಿದ್ದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ. ಧನ್ಯವಾದ, ನಮಸ್ಕಾರ.